ಫ್ರೆಂಡ್ಸ್, ಇವತ್ತು ಒಂದು ಶೀಪ್ ಫಾರ್ಮಿಗೆ ಬಂದು ನಾನು ಇದು ಸಲ ಬಕ್ರೀದ್ ಪರ್ಪಸ್ ಅಷ್ಟೇ ಮಾಡೋದಿರು. ಅಂದರೆ ಈಗ ಸದ್ಯಕ್ಕೆ ದೊಡ್ಡಾಗ ಇದಾಗಿವ್ರ ಕಡೆ ಸೇಲ್ಸಿಗೆ, ಹಂಗಾಗಿ ಒಂದು ಫಾರ್ಮಿಗೆ ಬಂದಿನಿ. ಇವ್ರ ಕಡೆ ಯಾವ ಟಗರ್ ಇದಾವೆ ರೇಟ್ ಸಮೇತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡ್ರಿ ಫ್ರೆಂಡ್ಸ್. ನನ್ನ ಹೆಸರು ತಾಯಿರ್ ಅಂತಂದೇಳಿ, ನಾವು ದಾವಣಗೆರೆ ಡಿಸ್ಟಿಕ್ ಹರಿಹರ ತಾಲೂಕಲ್ಲಿ ನಮ್ಮ ಫಾರ್ಮ್ ನಡೆಸ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಸ್ನೇಹಿತ ಸೇರಿ. ನಮ್ಮ ಹತ್ರ ಒಳ್ಳೊಳ್ಳೆ ಸೆಲೆಕ್ಟೆಡ್ ಪೀಸ್ ಟಗರ್ ಇದ್ದಾವೆ, ಫೈಟರ್ ಟಗರು. ನಾನು ರೇಟ್ ಸಮೇತ ಹೇಳ್ತೀನಿ, ಎಲ್ಲರೂ ನೋಡಿ. ಬಕ್ರೀದ್ ಪರ್ಪಸ್ ಒಳ್ಳೊಳ್ಳೆ ಟಗರ್ ಇದ್ದಾವೆ, ಮತ್ತು ಫೈಟಿಂಗಿಗೂ ಕೂಡ ಇದೆ, ಎಲ್ಲ ಜಾತಿ ಮರಿ ಸೆಲೆಕ್ಟೆಡ್ ಪೀಸಸ್. ನಾನು ರೇಟ್ ಸಮೇತ ಹೇಳ್ತೀನಿ, ನೀವೆಲ್ಲರೂ ನೋಡಿ. ಇದು ಓಪನ್ ಮರಿ, ಒಳ್ಳೆ ಫೈಟಿಂಗಲ್ಲೂ ಚೆನ್ನಾಗಿದೆ. ಇದ್ರ ಆಸ್ಕಿಂಗ್ ಪ್ರೈಸ್ ಬಂದು 50,000 ಹೇಳ್ತಾ ಇದ್ದೀವಿ. ಆಡ್ಸೋ ಮರಿ ಅಂತ ನೋಡ್ರಿ, ಇದು 50,000 ಹೇಳತ್ತಾರೆ. ಫಸ್ಟ್ ಮರಿ ಇದೆ, ಸ್ಟಾರ್ಟಿಂಗ್ ಇವ್ರದ್ದು ಇದೇ ಮರಿ, ಸ್ಟಾರ್ಟಿಂಗ್ ಫಸ್ಟ್ ಮರಿ. ಚೆನ್ನಾಗಿದೆ, ಜಾತಿ ಒಳಗೂ ಚೆನ್ನಾಗಿದೆ ಮರಿ. ಇದು ಗಂಟಲಿನ ಮರಿ, ಚೆನ್ನಾಗಿದೆ. ಒಡ್ ಕೊಂಡು ನಿಮ್ಗೆ ನೋಡ್ಬೋದು, ಅಂತಲ್ಲಿ ಬೇರೆ ಎಲ್ಲ ಮರಿ ತೋರಿಸ್ತೀನಿ ಅವ್ರದ್ದು, ಇದೇ ಫಸ್ಟ್ ಮರಿ. ಎಷ್ಟಲ್ಲಿಂದ್ರಿ ಇದು? ಇದು ಬಂದು 4 ಮರಿ. ರೇಟ್ ಬಂದು ಆಸ್ಕಿಂಗ್ ಪ್ರೈಸ್ 45,000 ಹೇಳ್ತಾ ಇದೀವಿ. 45,000 ರೂಪಾಯಿ ಹೇಳಾದ್ರೆ ಫ್ರೆಂಡ್ಸ್. ಇದು ಟೋಟಲ್ ಎಷ್ಟು ಕುರಿ ಇದಾವೆ ನಿಮ್ಮ ಕಡೆ ಸೇಲಿಗೆ ಇವತ್ತು? ಟೋಟಲ್ ನಮ್ಮ ಕಡೆ 50 ಕುರಿ ಇದಾವೆ. 50 ಕುರಿ ಇದಾವೆ, ಓಕೆ. ಇದು ಅಡ್ರೆಸ್, ಪ್ರಾಪರ್ ಅಡ್ರೆಸ್ ಎಲ್ಲಿ ಬರೀ ಅದೊಂದು ಸ್ವಲ್ಪ ಹೇಳಿ. ಪ್ರಾಪರ್ ಅಡ್ರೆಸ್ ಬಂದುಬಿಟ್ಟು ಹರಿಹರದಲ್ಲಿ ಆಶ್ರಯ ಕಾಲೋನಿ ಲಾಸ್ಟಿಗೆ, ಅಲ್ಲಿ ಯಾರಿಗಾರು ಬಂದು ಇದು ಕುರಿ ಫಾರ್ಮ್ ಎಲ್ಲಿದೆ ಅಂತಂದು ಹೇಳಿದ್ರೆ ಹೇಳ್ತಾರೆ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಲೊಕೇಶನ್? ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಲೊಕೇಶನ್ ಕಳಿಸ್ಕೊಡ್ತೀವಿ. ಓಕೆ, ಬರಿ ಬೇರೆ ಟಗರು ತೋರಿಸ್ಬರಿ ನಿಮ್ದು. ಆಮೇಲೆ ಇದು, ಇದು 8 ಓಪನ್ ಮರಿನೇ. ಇದು ಆಸ್ಕಿಂಗ್ ಪ್ರೈಸ್ 50,000 ಹೇಳ್ತಾ ಇದೀವಿ. 50,000 8 ಮರಿ, ಎಲ್ಲ ಸೈಜ್ ಒಳಗೆ ಚೆನ್ನಾಗಿದಾವೆ ಮರಿ. ಎಲ್ಲ ಎಲ್ಲ ಮರಿ ದೊಡ್ಡ ದೊಡ್ಡ ಇದಾವೆ ನೋಡ್ರಿ ಇವೆಲ್ಲ. ಆಮೇಲೆ ಇದೊಂದು ಭಾರಿ ದೊಡ್ಡ ಸೈಜ್ ಐತೆ ನೋಡಿ ಇದೊಂದು. ಇದು ಇದು ಬಂದ್ಬಿಟ್ಟು 6 ಒಂದಲ್ಲಿ ಕೆಡವಿದೆ ಈಗಿನ. ಇದು ಬಂದ್ಬಿಟ್ಟು ಆಸ್ಕಿಂಗ್ ಪ್ರೈಸ್ ಬಂದು ಇದ್ರದ್ದು 60,000 ಹೇಳ್ತಾ ಇದೀವಿ. 60,000 6 ಮರಿ. ಇದು ಪ್ರೈಸಸ್ ಎಲ್ಲ ಹೇಳತ್ತಿರಲ್ಲ, ಈ ಪ್ರೈಸಸ್ ಒಳಗೆ ಏನಾರ ಹೆಚ್ಚು ಕಡಿಮೆ ಆಗ್ತಾವೆ? ನೆಗೋಷಿಯಬಲ್ ಆಗುತ್ತೆ, ನೆಗೋಷಿಯಬಲ್ ಆಗಿದೆ. ಓಕೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಲೆಕ್ಕ ನೋಡಿದೆ, ಯಾರಿಗ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀರಾ? ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಓಕೆ, ಆಮೇಲೆ ಇದು ಇದು ಒಳ್ಳೆ ಸೈಜ್. ಇದು ಬಂದು ಇದು ಕೂಡ 6 ಬಂದು ಒಂದೇ ಒಂದು ಹಲ್ ಕೆಡವಿದೆ. ಇದ್ರ ದೊಡ್ಡ ಸೈಜ್ ಇದು 6 ಜವಾರಿ ಮರಿ. ಇದ್ರದ್ದು ಬಂದ್ಬಿಟ್ಟು ಆಸ್ಕಿಂಗ್ ಪ್ರೈಸ್ 65,000 ಹೇಳ್ತಾ ಇದೀವಿ. 65,000 ಫ್ರೆಂಡ್ಸ್, ಭಾರಿ ದೊಡ್ಡ ಸೈಜ್ ನೋಡ್ರಿ. ಇದು ಆಟಕ್ಕೂ ಕೂಡ ಬಹಳ ಫಾಸ್ಟ್ ಇದೆ. ಸೈಜ್ ಲೆಕ್ಕಕ್ಕೆ ನೋಡ್ಬೇಕಂದ್ರೆ ಬಹಳ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಬಹಳ ಚೆನ್ನಾಗಿತ್ತು ನೋಡಿ ಸೈಜ್ ಒಳಗೆ. ಮತ್ತೆ ಇದನ್ನು ಹಂಗೆ ಐತೆ, ಇದನ್ನು 0 ಕಟಿಂಗ್ ಒಳಗೆ ಪೇಡ ಇದ್ದಂಗೆ ನೋಡ್ರಿ. ಇದೊಂದು ಇದು 4 ಒಳ್ಳೆ ದೊಡ್ಡ ಸೈಜ್ ಮರಿ. ಎಲ್ಲರಿಗಿಂತ ತೂಕ ಇದೇ ಇರೋದಿಲ್ಲ ಫಾರ್ಮ್ ಅಲ್ಲಿ 4. ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 70,000 ಹೇಳ್ತೀನಿ. 70,000 ಇದನ್ನು ಒಳ್ಳೆ ತೂಕ ಇದೆ ನೋಡ್ರಿ ಫ್ರೆಂಡ್ಸ್. 70,000 ಹೇಳಿದ್ರೆ ಒಳ್ಳೆ ಸೈಜ್ ಇದೆ. ಲೈವ್ ವೇಟ್ ಒಂದು 85 ಕೆಜಿ ಮೇಲೆ ಐತೆ. 85 ಕೆಜಿ ಐತಿ ಇದು. 85 ಕೆಜಿ ಐತೆ ನೋಡ್ರಿ. ಓಕೆ, ಇದು 2 ಮರಿ. ಓಕೆ, ಹಾ, ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 38,000 ಹೇಳ್ತಾ ಇದ್ದೀವಿ. ಓಕೆ, 38,000 2 ಮರಿ. ಇದೊಂದು ಮರಿ ಚೆನ್ನಾಗಿದೆ ನೋಡಿದ್ರೆ. ಇದು 4 ಇದೆ ಮರಿ. ಓಕೆ, ಆಸ್ಕಿಂಗ್ ಪ್ರೈಸ್ 40,000 ಹೇಳ್ತಾ ಇದ್ದೀವಿ. 40,000 4 ಮರಿ. ಇದು ಇದು 2 ಮರಿ. ಓಕೆ, ಇದು ಆಸ್ಕಿಂಗ್ ಪ್ರೈಸ್ 38,000 ಹೇಳ್ತಾ ಇದೆ. 38,000 ಇದು ಜಾಲ 4 ಮರಿ. ಒಳ್ಳೆ ಬಹಳ ಆಟದಲ್ಲಿ ಸ್ಪೀಡ್ ಐತಿ. ಇಲ್ಲಿ ಬಂದ್ಮೇಲೆ ನಮ್ಮ ಹತ್ರ ಒಂದು 4 ಮರಿ ಹೊಡೆದಿದೆ ಇದು. ಇದು ಆಸ್ಕಿಂಗ್ ಪ್ರೈಸ್ 55,000 ಹೇಳ್ತಾ ಇದೀವಿ. ಮತ್ ನೋಡಕ್ಕೂ ಅಷ್ಟೇ ಚಂದ ಐತೆ. ಎಷ್ಟಲ್ಲಿ ಇದ್ರೆ? 4 ನೋಡಕ್ಕೂ ಬಾರಿ ಚಂದ ಇದೆ.
ಇದು ನಾಲ್ಕಲ್ಲಿನ ಮರಿ. ಹ್ಮ್, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 42,000 ಹೇಳ್ತಾ ಇದೀವಿ. 42,000 ನಾಲ್ಕಲ್ಲಿನ ಮರಿ. ಮರಿನೂ ಒಳ್ಳೆ ಬೆಸ್ಟ್ ಇದಾವ, ಮರಿ ಭಾಳ ಚೆನ್ನಾಗಿದಾವ. ಮರಿನೂ ಭಾಳ ಚೆನ್ನಾಗಿದಾವ, ಕೊಂಬು ಚೆನ್ನಾಗಿದೆ ನೋಡ್ರಿ ಇದ್ರ. ಓಕೆ, ಇದು ನಾಲ್ಕಲ್ಲಿಂದ ಫ್ರೆಶ್ ಮರಿ. ಓಕೆ, ಇದನ್ನು ಆಸ್ಕಿಂಗ್ ಪ್ರೈಸ್ 42,000 ಹೇಳ್ತಾ ಇದೆ. 42,000 ರೂಪಾಯಿ. ಇದು ಏನೋ ಮರಿ ಕುರಿ, ಸಣ್ಣದು, ಒಂದ್ 8 ತಿಂಗಳದ ಮರಿ. ಎಷ್ಟಿದೆ? ಇನ್ನೂ ಹಲ್ ಮಾಡಿಲ್ಲ. ಹಲ್ ಮಾಡಿಲ್ಲ ಮರಿ ಕುರಿ. ರೇಟ್ ಬಂದು? ರೇಟ್ ಬಂದ್ಬಿಟ್ಟು ಅದೇ 45,000 ಹೇಳ್ತಾ ಇದೆ. 45,000 ರೂಪಾಯಿ. ಚೆನ್ನಾಗಿದೆ. ಹೈಟ್ ಲೆಂತ್ ಭಾರಿ ಉದ್ದ ಬೀಸಿದ್ ಮರಿ. ಹೈಟ್ ಒಳಗೂ ಭಾಳ ಚೆನ್ನಾಗಿದೆ ನೋಡಿ, ಕಂಪೇರ್ ಟು ಬೇರೆ ಮರಿ ಚೆನ್ನಾಗಿದೆ. ಯಾವ್ದಾರ ಮರಿ ಮೇಲೆ ಬಿಟ್ಟಿದ್ರ ನೀವು? ಬಿಟ್ಟಿದ್ವಿ ಎರಡಲ್ಲಿ. ನಾವು ಮರಿಗಿಲ್ಲ, ಎರಡು ಮರಿ ಹೊಡೆದಿದೆ. ಓಕೆ, ವಿಡಿಯೋ ಎಲ್ಲ ಆಯ್ತು ನಿಮ್ಗೆ? ಹಾ, ವಿಡಿಯೋ ಇದೆ. ಯಾರು ಬೇಕಂದ್ರೆ ಬೇಕಾದ್ರೆ. ಭಾಳ ಸ್ಪೀಡ್ ಇತ್ತು ಆಟ ಮಾತ್ರ. ಯಾರ್ಯಾರು ಬೇಕಂದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ನಂಬರ್ ಕೊಡ್ತೀನಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿ ನೋಡ್ರಿ ನೀವು. ಆಮೇಲೆ ಇದು ಬಂದು? ಇದು ಬಂದು ಎರಡಲ್ಲಾಗಿದೆ ಮರಿ. ಓಕೆ, ಹ್ಮ್, ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 38,000 ಹೇಳ್ತಾ ಇದೆ. 38,000 ಎರಡಲ್ ಮರಿ. ಇದು ಆರಲ್ ಮರಿ. ಓಕೆ, ಒಳ್ಳೆ ತೂಕ ಇದೆ. 48,000 ಹೇಳ್ತಾ ಇದೀವಿ. 48,000 ರೂಪಾಯಿ. ಆರಲ್ ಮರಿ ಚೆನ್ನಾಗಿದೆ. ಹೈಟ್ ಲೆಂತ್ ಬಾಳಿ ಚೆನ್ನಾಗಿದೆ ಮರಿ. ಮರಿ ಚೆನ್ನಾಗಿದೆ. ಇದು ಹೈಟ್ ಒಳಗೆ ಕರಿಚಂಡು. ಇದು ಕರಿಚಂಡು ಎರಡಲ್ ಮರಿ ಇದು. ಓಕೆ, ಇದು ಬಂದು 36,000 ಹೇಳ್ತಾ ಇದೆ. 36,000 ರೂಪಾಯಿ. ಬಾಳಿ ಇದಾಗಿ. ಓಕೆ, ಇದು ಎರಡಲ್ ಮರಿ ಇದು. ಓಕೆ, ಇದು 30,000 ಹೇಳಕತ್ತಿ. 30,000 ರೂಪಾಯಿ. ಈಗ ಸದ್ಯಕ್ಕೆ ಎಷ್ಟು ವಿಡಿಯೋ ಮಾಡಿದೊಳಗೆ ಇದೇ ಒಂದು ಸಣ್ಣ ಬಜೆಟಿಂದ ಇರೋದು ನಿಮ್ಗೆ ರೀ. ಬಾಕಿ ಎಲ್ಲ ದೊಡ್ಡ ದೊಡ್ಡ ಬಜೆಟಿಂದ ಮತ್ತೆ ಮರಿನೂ ದೊಡ್ಡ ದೊಡ್ಡ ಸೈಜ್ ಇದಾವೆ. 30,000 ರೂಪಾಯಿ. ಓಕೆ, ಇದು ಬಂದು? ಇದು ಬಂದು ಇದು 30,000 ಹೇಳ್ತಾ ಇದೀವಿ. ಇದನ್ನು 30,000 ರೂಪಾಯಿ. ಅಲ್ಲೇ ಎರಡಲ್ಲ, ಎರಡಲ್ ಮರಿ. ಎರಡಲ್ ಎರಡಲ್ 30,000 ರೂಪಾಯಿ. ಚೆನ್ನಾಗಿದೆ ಮರಿ, ಚೆನ್ನಾಗಿದೆ. ಇದು ಎರಡಲ್ಲಾಗಿದೆ. ಓಕೆ, ಇದು 30,000 ಹೇಳ್ತಾ ಇದೀವಿ. ಇದು 30,000 ರೂಪಾಯಿ. ಇದು ಹೈಟ್ ಲೈನ್ ಚೆನ್ನಾಗಿದೆ ನೋಡ್ರಿ ಮರಿ. ಇದು 30,000 ರೂಪಾಯಿ. ಟೋಟಲ್ ಮರಿ 50 ಇದಾವೆ ಅಂತ ಹೇಳ್ತಾರೆ ಅವರು. ಇನ್ನು ಭಾಳ ಹೇಳ್ತಾರೆ, ಎಲ್ಲ ಕವರ್ ಮಾಡ್ತೀನಿ. ಒಂದೇ ಒಂದೇ ಕವರ್ ಮಾಡ್ಕೊಂಡು ಬರ್ತೀನಿ ನಾನು. ಇದು ಎರಡಲ್ಲಾಗಿದೆ ಮರಿ. 40,000 ಕೇಳ್ತಾ ಇದೆ. 40,000 ರೂಪಾಯಿ. ನೋಡಕ್ ಶೋ ಇದೆ, ಚೆನ್ನಾಗಿದೆ. ಕಟಿಂಗ್ ಗಿಟಿಂಗ್ ಎಲ್ಲ. ಇನ್ನು ಮರಿ ಮೇದಲ್ಲಿದೆ. ಇದು ಇದು ಎರಡಲ್ಲಾಗಿದೆ. ಇದು ಮರಿ, ಇದು ಬಂದ್ಬಿಟ್ಟು 42,000 ಹೇಳ್ತಾ ಇದೆ. 42,000 ರೂಪಾಯಿ. ಇದು ಇದು ಎರಡಲ್ಲಾಗಿದೆ. ಇದು ಇದು ನಮ್ಮ ರೇಟ್ ಬಂದು 45,000 ಕೇಳ್ತಾ ಇದೆ. 45,000 ರೂಪಾಯಿ. ಹೈಟ್ ಗೀಟ್ ಚೆನ್ನಾಗಿದೆ ಮರಿ. ದೊಡ್ಡ ಸೈಜ್ ಇದೆ. ದೊಡ್ಡ ಸೈಜ್ ಐತಿ. 45,000 ರೂಪಾಯಿ. ಇದು ಇನ್ನೂ ಹಲ್ ಮಾಡಿಲ್ಲ ಮರಿ ಕುರಿ. ಇದು ಇದು ಆಸ್ಕಿಂಗ್ ಪ್ರೈಸ್ ಬಂದು 31,000 ಕೇಳ್ತಾ ಇದೆ. 31,000 ರೂಪಾಯಿ. ಭಾರಿ ಚೆನ್ನಾಗಿದೆ ನೋಡಿ. ಜೀರೋ ಕಟಿಂಗ್ ಒಳಗೆ ಐತಿ. ಹಿಂಗೆ ಪೇಡ ಇದ್ದಂಗೆ ಐತೆ. ವೈಟ್. ಇದು ಇದು ಎರಡಲ್ಲಾಗಿದೆ. ಓಕೆ, 35,000 ಹೇಳ್ತಾ ಇದೆ. 35,000 ಎರಡಲ್ಲ. ಓಕೆ, ರೇಟಿಂದು. ಓಕೆ, ರೇಟ್ ಏನೇನು ಹೇಳತ್ತಲ್ಲ ಫ್ರೆಂಡ್ಸ್, ಹೆಚ್ಚು ಕಡೆ ಮಾಡ್ತಾರೆ ಅವರು. ರೇಟಿಂದು ಬೇಕಾದ್ರೆ ಯಾವ್ದಾದ್ ಮರಿ ಬೇಕಾ ಸ್ಕ್ರೀನ್ ಶಾಟ್ ವಾಟ್ಸಪ್ಗೆ ಕಳಿಸ್ರಿ ಅವರಿಗೆ. ಸ್ಕ್ರೀನ್ ಮೇಲೆ ನಂಬರ್ ಬರೈತಲ್ಲ, ಅಬ್ದುಲ್ ಕರೀಮ್ ಅಂತದಲ್ಲ, ಅವರೇ ನಂಬರ್ ಕೊಟ್ಬಿಡ್ತೀನಿ. ಅವರೇ ಜಾಸ್ತಿ ಅವೈಲೇಬಲ್ ಇರೋದು, ಹಂಗಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಇದು ಬಂದು? ಇದು ಬಂದು ನಾಲ್ಕಲ್ಲಿ ಈಗಿನ ಒಂದಲ್ಲಿ ಕೆಡವಿದೆ. ಓಕೆ, ಮರಿ ಮಾತ್ರ ಭಾಳ ಚೆನ್ನಾಗಿದೆ. ಪೇಡ ಇದ್ದಂಗೆ ಈ ಮರಿಗೆ 45,000 ಹೇಳ್ತಾ ಇದೆ. 45,000 ರೂಪಾಯಿ. ಅಂದ್ರೆ ಏನಪ್ಪ ಅಂದ್ರೆ ಎಲ್ಲ ಸೆಲೆಕ್ಟೆಡ್ಡಾವ್ ಭಾಳ ಚೆನ್ನಾಗಿದೆ. ಇದು ಆರಲ್ಲಾಗಿನ್ನೂ ಫ್ರೆಶ್ ಇದೆ ಮರಿ. ಆಡ್ಸ ಮರಿ ಇದು. ನಾಲ್ಕಲ್ಲಾಗೆಲ್ಲ ಕಣ ಆಗಿದೆ ಆ ಸೈಡು. ಇದು ಬಂದ್ಬಿಟ್ಟು 120,000 ಹೇಳ್ತಾ ಇದೀವಿ. ಆಟ ಮಾತ್ರ ಭಾಳ ಜೋರಿದೆ.
ನಿಮ್ ಕಡೆ ಬಂದು ಏನೋ ಆಡಿದ್ರ ಇಲ್ಲ ನಮ್ ಕಡೆ ಬಂದ ಏನೋ ಆಡಿಲ್ಲ ಟೆಸ್ಟ್ ಮಾಡಿದ್ರೆ ಅಷ್ಟೇ ನಾವು ಟೆಸ್ಟ್ ಮಾಡಿ ಇಲ್ಲೇ ಬಿಟ್ಟು ಯಾರು ಬೇಕಂದ್ರೆ ಆಡ್ಸ್ಕೊಂಡ್ ಹೋಗ್ಬೋದು ವಿಡಿಯೋಸ್ ಇದೋ ಬಿಕ್ರೆ ಹಾಕ್ತೀನಿ ಓಕೆ ಇಷ್ಟೇ ಮರಿನ ಮತ್ತೆ ಇನ್ನೊಂದು ಬರ್ತಾವ ನಿಮ್ಮ ಮರಿ ಇನ್ನೂ ಬರ್ತಾವೆ ಇನ್ನೂ ಬರೋವಿದಾವೆ ಇವತ್ತಿಲ್ಲ ನಾಳೆದ್ರಲ್ಲಿ ಬರ್ತಾವ ಏನ್ ರೇಂಜ್ ಕಡಿಮೆ ಅಂದ್ರೆ ಏನ್ ರೇಂಜ್ ಮಟ್ಟ ಬರ್ತಾವ ನಿಮ್ ಕಡೆ ಕಡಿಮೆ ಅಂದ್ರೂ ಒಂದು 30 ರಿಂದ ಹಿಡಿದು ನಿಮಗೆ 1,00,000 - 20,000 ಮಟ್ಟ ಸಿಗ್ತಾವ